ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಇಲ್ಲ ತಾತ, ಹೊರಗಡೆ ಹೋಗಿದ್ದಾನೆ. ನೀವೇನು ವರಿ ಮಾಡ್ಕೋಬೇಡಿ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾನೆ. ಸಾಕು, ಅವನ ಮನಸ್ಸು ಯಾಕೋ ಸರಿ ಇಲ್ಲ ಅಂತ ಕಾಣಿಸ್ತಾ ಇತ್ತು. ನಿಮ್ಮಿಬ್ರಿಗೂ ಏನಾಗಿದೆ ಹೇಳಿ, ನನ್ನ ಮದ್ವೆ ವಿಚಾರಕ್ಕೇನಾದರೂ ಬೇಜಾರು ಮಾಡ್ಕೊಂಡಿದ್ದೀರಾ? ಹಾಗಂತ ನೀನ್ ಹೋಗೋದನ್ನ ತಡೆಯೋದಕ್ಕಾಗತ್ತಾ? ನೀನ್ ಹೋಗೋದನ್ನ ಅರ್ಗಿಸ್ಕೊಳ್ಳೋದಕ್ಕೆ ಇವರಿಬ್ರು ಅಣ್ಣ ತಮ್ಮನಿಗೆ ಸ್ವಲ್ಪ ಟೈಮ್ ಬೇಕು, ಅದನ್ನ ಕೊಡಿ. ಅದನ್ನ ಬಿಟ್ಟು ಎಲ್ರು ಪದೇ ಪದೇ ಯಾಕೆ ಹೀಗ್ ಡಲ್ ಆಗಿದ್ದೀರಾ, ಯಾಕೆ ಅಪ್ಸೆಟ್ ಆಗಿದ್ದೀರಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ನೀನೇನ್ ಜಾಸ್ತಿ ತಲೆ ಕೆಡಿಸ್ಕೊಬೇಡ, ನಾವೇನ್ ಬೇಜಾರು ಮಾಡ್ಕೊಂಡಿಲ್ಲ. ನೀನು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀಯಲ್ಲ, ಅದಕ್ಕೆ ಸಂಕಟ ಆಗ್ತಿದೆ. ಸರಿ ಮೀರಾ, ನೀನು ಹೋಗಿ ಊಟ ಮಾಡಿ ರೆಸ್ಟ್ ಮಾಡು, ನಾಳೆನೆ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಇವತ್ತು ಡಿಸೈಡ್ ಮಾಡೋದಕ್ಕೆ ನಾಳೆನೇ ಹುಡುಗಿ ನೋಡೋ ಶಾಸ್ತ್ರ ಅನ್ನೋದಕ್ಕೆ. ನಾನು ಹಾಗೆ ಹೇಳೋಣ ಅನ್ಕೊಂಡೆ ರೀ, ಆದ್ರೆ ಅವರು ತುಂಬಾ ಉತ್ಸಾಹದಲ್ಲಿದ್ರು. ನಾಳೆ ಯಾಕೆ ಬೇಡ ಅಂತ ಕೇಳಿದ್ರೆ ನನ್ನ ಹತ್ರ ಉತ್ತರ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಒಪ್ಕೊಂಡ್ಬಿಟ್ಟೆ. ಮತ್ತೆ ಇದು ಇವತ್ತಲ್ಲ ನಾಳೆ ಆಗ್ಲೇಬೇಕಲ್ವಾ, ಸುಮ್ಮನೆ ಯಾಕೆ ತಡ ಮಾಡೋದು ಅಂತ ಹ್ಞೂ ಅಂದೆ. ಹಾ ಸರಿ ಬಿಡಿ. ಬಾ ಮೀರಾ, ನೀನ್ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ಬೇಕು, ಈಗ ನೀನ್ ಎಷ್ಟು ಬೇಗ ಮಲ್ಕೋತೀಯೋ ಅಷ್ಟು ಒಳ್ಳೇದು. ಬಾ. ಸರಿ ತಾತ, ನೀವಿನ್ ಹೊರಡಿ.
ಇದೇ ಬಳೆ ಮಾ, ಇದೇ ಬಳೆ ನನ್ನ ಸೋಲಿಸಿದ್ದು, ಇವತ್ತು ಈ ಥರ ನನ್ನ ಹೆಲ್ಪ್ಲೆಸ್ ಮಾಡಿದ್ದು, ಇದೇ ಬಳೆ ನಮ್ಮ ಅವಳ ಮೇಲೆ ನನಗೆ ಪ್ರೀತಿ ಹುಟ್ಟಿಸಿದ್ದು. ಏನು ಇಲ್ದೇರು ನನ್ನ ಮನಸ್ಸಲ್ಲಿ ಪ್ರೀತಿ ಬಂದು ಜಾಗ ಮಾಡಿದ್ದು. ಈ ಮಳೆಗೆ ಕರುಣನೆ ಇಲ್ವಮ್ಮ, ಯಾಕೀಗ ಸುರಿತಾ ಇದೆ, ಯಾಕೀಗ ನನ್ನ ಪ್ರಾಣ ಆಯ್ತಾ ಇದೆ. ಮೀರಾ ಅಂದ್ರೆ ನನಗೆ ಪ್ರಾಣಕ್ಕಿಂತ ಹೆಚ್ಚು, ಅದನ್ನ ಅವಳ ಹತ್ರ ಹೇಳೋಣ ಅಂತಂದ್ರೆ ಅವಳಿಗಿನ್ ಯಾವ ಜೊತೆನೂ ಮದ್ವೆ ಫಿಕ್ಸ್ ಆಗಿದೆ. ಈಗ ಅವಳ ಹತ್ರ ಮದ್ವೆ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಶಾಂಭವಿ ಅಮ್ಮ ಅವಳ ಮೇಲೆ ಕಟ್ಕೊಂಡಿರೋ ಕನ್ಸೆಲ್ಲ ನುಚ್ಚು ನೂರಾಗುತ್ತೆ. ಅವ್ರ ಕೈ ತುತ್ತಿನ ಬೆಳೆದವನಮ್ಮ ನಾನು, ಅವ್ರ ಮೋಸ ಮಾಡುವಂತೀಯ, ಅವ್ರಿಗೆ ಮೋಸ ಮಾಡ್ಲಮ್ಮ ನಾನು. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಅವ್ರಿಗೆ ಮೋಸ ಮಾಡಲ್ಲ, ಮೋಸ ಮಾಡಲ್ಲ. ಮೀರಾ ನನಗೆ ಬೆಸ್ಟ್ ಫ್ರೆಂಡ್, ನಾನು ಅವಳ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ? ನಾನು ತಪ್ಪಾಡ್ದೆ ನಾನು ತಪ್ಪಾಡ್ಬಿಟ್ಟೆ ಅಮ್ಮ. ಮೀರಾ ನನಗೆ ಬೆಸ್ಟ್ ಫ್ರೆಂಡ್, ಅದನ್ನು ತಿಳಿದು ಇನ್ನೇನೇನೋ ಎಕ್ಸ್ಪೆಕ್ಟ್ ಮಾಡಿಬಿಟ್ಟಾರೆ ಅವರು. ಮೀರಾ ನನಗೆ ಬೆಸ್ಟ್ ಫ್ರೆಂಡ್. ಹಲೋ ಮೈದ್ನ, ಹೊರಗಡೆ ಇದ್ದೀರಾ? ಹೂ ಅದಕ್ಕೆ ಹೊರಗಡೆ ಇದ್ದೀನಿ. ಹಾಗಿದ್ರೆ ಬರೋವಾಗ ಸ್ವೀಟು ಮತ್ತೆ ಹೂ ತರ್ತೀರಾ? ನಾಳೆ ಹುಡುಗನ ಮನೆಯವ್ರು ಬರ್ತಿದ್ದಾರೆ ಮೀರೆ ನೋಡಕ್ಕೆ. ಎಲ್ಲ ತರ್ತೀನಿ, ಯಾಕಂದ್ರೆ ನನಗೆ ನನ್ನ ಮೀರಾ ಖುಷಿಯಾಗಿರ್ಬೇಕು, ಅವಳ ಖುಷಿನೇ ನನ್ನ ಖುಷಿ, ಯಾಕಂದ್ರೆ ಅವಳು ನನ್ನ ಬೆಸ್ಟ್ ಫ್ರೆಂಡ್. ಅವಳು ಖುಷಿಯಾಗೇ ಇರ್ತಾಳೆ ಅಂತಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಇಂಥ ಸೌರ ಬಾಳೆ ಬೇಕಾದ್ರೂ ಸಹಿಸ್ಕೋತೀನಿ. ಅವಳು ನನ್ನ ಮದುವೆ ಆದ್ರೆ ದಿನ ಜಗಳ ಆಡ್ತಾನೆ ಇರ್ತಾಳೆ, ಆದ್ರೆ ಪ್ರತೀಕ್ ಜೊತೆ ಖುಷಿಯಾಗಿರ್ತಾಳೆ. ದೇವರು ಅವರಿಬ್ಬರನ್ನ ಜೋಡಿ ಮಾಡ್ತಾ ಇದ್ದಾನೆ. ನಾನು ಅಳ್ಬಾರ್ದು, ಇಲ್ಲ ನಾನಾದ್ರೆ ಅವಳು ಅಳ್ತಾಳೆ. ನಾನು ಖುಷಿಯಾಗಿರ್ಬೇಕು. ಅವಳು ಖುಷಿಯಾಗಿರೋದನ್ನ ನೋಡೋಕ್ಕಾದ್ರೂ ನಾನು ಖುಷಿಯಾಗಿರ್ಬೇಕು.
ಏನ್ ಮಾಡ್ಲಿ, ನನ್ ಕೋಳಿ ಮರಿ ಮದ್ವೆ ಆಗ್ತಿದ್ದಾಳೆ ಅಂತ ಖುಷಿ ಪಡ್ಲ, ಅಥವಾ ತಾನ್ ಪ್ರೀತಿಸಿರೋ ಹುಡುಗಿ ಬೇರೆಯವ್ರನ್ನ ಮದ್ವೆ ಆಗ್ತಿದ್ದಾಳೆ ಅಂತ ಸಂಕಟ ಪಡ್ತಿರೋ ಅನಿನ ನೋಡಿ ಸಂಕಟ ಪಡ್ಲ? ಇದ್ರಲ್ಲಿ ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಲಿ, ಯಾವ್ದನ್ನ ರಿಜೆಕ್ಟ್ ಮಾಡ್ಲಿ, ನೀನೇ ಹೇಳಮ್ಮ, ನೀನೇ ಹೇಳು. ನೋಡಿದ್ಯಾ ಅಪ್ಪ, ಮನೆಯವರೆಲ್ಲ ಸೇರಿ ನನ್ನ ಮದ್ವೆ ಮಾಡ್ತಾ ಇದ್ದಾರೆ. ಆದ್ರೆ ನನ್ನನ್ನು ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಸಾಕು ಕುಗ್ಗು ತುಂಬ ಸಂಕಟ ಪಡ್ತಿದ್ದಾರೆ. ಅವರಿಬ್ರು ಸಂಕಟ ಪಡ್ತಿರೋದನ್ನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ ಅಪ್ಪ. ಆದ್ರೆ ನಾನು ಏನು ಅಂತ ಮಾಡಲಿ? ಅವರಿಬ್ರು ಈ ಮನೆ ಮಕ್ಕಳು, ನಾನು ಈ ಮನೆ ಕೆಲ್ಸದವ್ರ ಮಗಳು. ನಾನು ಅವರಿಬ್ರು ಜೊತೆ ಇರೋದು ಅಂದ್ರೆ ಅಹಲ್ಯ ಅಕ್ಕಂಗೆ ಒಂದ್ ಸ್ವಲ್ಪನೂ ಆಗಲ್ಲ ಅಪ್ಪ. ನಾನೇನಾದ್ರೂ ಇಲ್ಲೇ ಇದ್ರೆ ಸಾಕು ಗುಗ್ಗುಗೆ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೆ ನಾನು ಹೋಗ್ಲೇಬೇಕು. ನಾನು ಹೋಗ್ತಿದ್ದೀನಪ್ಪ. ಎಲ್ಲ ಆಗೋಯ್ತಲ್ಲ ಶಂಭವಿ ಅವರೇ, ಈರುಳ್ಳಿ ಹೆಚ್ಚಿಬಿಟ್ಟು ಸಾಂಬಾರ್ಗೆ ಒಗ್ಗರಣೆ ಹಾಕಿದ್ರೆ ಎಲ್ಲ ಆದಂಗೆ. ಅದನ್ನು ಬೇಗ ಮಾಡಿಬಿಡಿ, ಇನ್ನೂ ಎಷ್ಟೊಂದು ಕೆಲಸ ಇದೆ. ನಮ್ರತ ಪ್ರಾಣಿಮಂಗೆ ಸ್ವೀಟ್ನೆಲ್ಲ ನೀಟಾಗಿ ತಟ್ಟೆಲಿ ಜೋಡಿಸಿಡಿ ಅಂತ ಹೇಳಿದ್ದೆ. ಅದೇನು ಮಾಡಿದವ ನೋಡ್ಕೊಂಬರ್ತೀನಿ. ಹೇ ಅಣ್ಣ, ಏನೋ ಮಾಡ್ತಿದ್ಯಾ ಅಲ್ಲಿ ಗಂಡನ ಕಡೆ ಅವ್ರು ಬರೋ ಹೊತ್ತಾಯ್ತು, ನೀ ನೋಡಿದ್ರಲ್ಲಿ ಪೇಪರ್ ಹೊತ್ತಾ ಕೂತಿದ್ಯಾ? ಮತ್ತೇನೇನು ಮಾಡಬೇಕು? ಏನು ಮಾಡಬೇಕಾ? ಲೋ ಮೀರಾ, ನಮ್ಮ ಮೀರು ನೋಡಕ್ಕೆ ಬರ್ತಾ ಇದ್ದಾರೆ. ಅವ್ರು ನಮ್ಮ ಅರೇಂಜ್ಮೆಂಟ್ ಎಲ್ಲ ನೋಡಿ ಏನು ಇವ್ರು ಹುಡುಗಿನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೊಟ್ಟೆ ಹುರ್ಕೋಬೇಕು. ಆಗ ವ್ಯವಸ್ಥೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ರೆ ನೀನು ಇಲ್ಲಿ ಪೇಪರ್ ಓದ್ತಾ ಇದೆಯಲ್ಲೋ, ನಡಿ ನಡಿ ಪೇಪರ್ ಓದಿದ್ ಸಾಕು. ಇದ್ದಾಳೆ ಇದ್ದಾಳೋ, ಇನ್ನೂ ಎಷ್ಟೊಂದು ಕೆಲಸ ಇದೆ. ಏನು ಕತೆ? ಅಮ್ಮು ನೀನ್ ಬಾ, ಮೀರನ್ ರೂಮ್ಗೆ ಹೋಗೋಣ. ಇನ್ನೇನು ಅವ್ರು ಬರೋ ಹೊತ್ತಾಯ್ತು, ಅವ್ರು ಬರೋಷ್ಟರಲ್ಲಿ ಮೀರನ್ನ ರೆಡಿ ಮಾಡ್ಬೇಕು. ಬಾಬಾ ಅಲ್ಲಿ ನೋಡು, ಎಲ್ಲರೂ ಎಷ್ಟು ಖುಷಿಯಾಗಿ ಓಡಾಡ್ತಾ ಇದ್ದಾರೆ ಅಂತ. ಸರಿ ನೀನು ಬಾ, ಇಬ್ರು ಕೂತು ನಮ್ಮ ಮೀರನ್ ಮದುವೆನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡೋದು, ಯಾವ ಚೌಟ್ರಿನ ಬುಕ್ ಮಾಡೋದು ಅಂತ ಪ್ಲಾನ್ ಮಾಡೋಣ. ಸಾಕು ಬಿಡು, ಯಾಕೋ ಇಷ್ಟು ನಾಟಕ ಮಾಡ್ತೀಯ? ಇಲ್ಲ ಕಣೋ, ನಾನು ನಾಟಕ ಮಾಡ್ತಾ ಇಲ್ಲ. ನಮ್ಮ ಕೋಳಿ ಮರಿ ಮದುವೆ ಆಗ್ತಾ ಇದ್ದಾಳೆ ಅಂತ ನಿಜಕ್ಕೂ ನಾನು ಸಂಭ್ರಮ ಪಡ್ತಾ ಇದ್ದೀನಿ. ನೋಡೋ, ಈಗ ಎಲ್ಲರೂ ಖುಷಿಯಾಗಿರೋ ಟೈಮಲ್ಲಿ ನೀನು ಹಿಂಗಿದ್ದು ನನಗೆ ಬೇಜಾರು ಮಾಡಬೇಡ. ಆ
ಎಲ್ಲರೂ ಎಷ್ಟೊಂದು ಸಂಭ್ರಮ ಪಡ್ತಿದ್ದಾರೆ, ಆದರೆ ನಮ್ಮ ಮನೆ ನೋವು ಮಾತ್ರ ಯಾರಿಗೂ ಕಾಣ್ತಾ ಇಲ್ಲ. ಇಂಥ ಟೈಮಲ್ಲಿ ನಾನು ಏನು ನೋಡಿ ಖುಷಿ ಪಡಲಿ?